BGS ವಿದ್ಯಾಸಂಸ್ಥೆ ನಾಳೆಡ್ ಸಿಟಿ ಕೆಂಗೇರಿ ಬಳಿ ಇರತಕ್ಕಂಥ ನಿತ್ಯಾನಂದ ನಗರದಲ್ಲಿ ಇವತ್ತು ಆ ದಿನ ಬಂದು ನಮ್ಮ ವಾಜಪೇಯಿಯವರು ಉದ್ಘಾಟನೆ ಮಾಡಿದರು BGS CBSE ಸ್ಕೂಲು. ಇವತ್ತು ನಮ್ಮದು IB ಸ್ಕೂಲು ಆ್ಯಂಡ್ IGCH ಮಾಡಿದ್ದೀವಿ. ಅದು ಫಸ್ಟ್ ಡೇ ಕ್ಲಾಸ್ ಇನಾಗ್ರೇಷನ್ ಮಾಡಿದಾಗ ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು, ವಿನಯ್ ಗುರುಜಿ ಮತ್ತು ದರ್ಶನ್ ಅವರು, ಇನ್ನೂ ಹಲವಾರು ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ST ಸೋಮಶೇಖರ್ ಆಗಿರಲಿ, ನಮ್ಮ ಸಚಿವರಾದ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಬಂದಿದ್ದರು, ಅದೇ ಥರ ಅನೇಕ ಗಣ್ಯಾತಿ ಗಣ್ಯರು ಬಂದು ನಮ್ಮ ಈ ದಿನ ಏನು ಒಂದು ಹೋಟೆಲ್ ಮ್ಯಾನೇಜ್ಮೆಂಟು ಹಾರ್ಸ್ ರೈಡಿಂಗ್ ಮಾಡಿದ್ದೀವಿ ನಾವಿಲ್ಲಿ. ಈ ಹಾರ್ಸ್ ರೈಡಿಂಗು ಎಲ್ಲೂ ಮಾಡಿಲ್ಲ, ಇಷ್ಟು ವ್ಯವಸ್ಥಿತವಾಗಿ ಹಾರ್ಸ್ ರೈಡಿಂಗ್ ನಾವು ಮಾಡಿರೋದಕ್ಕೂ ಇದೇ ಫಸ್ಟು. 25 ಕುದುರೆಗಳನ್ನ ಇಟ್ಟು ಮಕ್ಕಳಿಗೆ ಏನು ಒಂದು ಹಾರ್ಸ್ ರೈಡಿಂಗ್ ಕಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಹೈದರಾಬಾದ್ ಟೀಮ್ ಬಂದು ಇಲ್ಲಿ ಅವರೇ ನಿಂತ್ಕೊಂಡು ಅವರು ಇನ್ಚಾರ್ಜ್ ತಗೊಂಡು ಮಕ್ಕಳಲ್ಲಿ ಒಂದು ಆಪರ್ಚುನಿಟಿ ಕೊಡಬೇಕು ಇದು ಹಾರ್ಸ್ ರೈಡಿಂಗ್ ಅಂತ ಹೇಳಿ ಇದು ಈ ವರ್ಷ ಮಾಡಿದ್ದೀವಿ. ಹೋಟೆಲ್ ಮ್ಯಾನೇಜ್ಮೆಂಟು ಸಹ ಈ ಸಂಸ್ಥೆಯಲ್ಲಿ ಮಾಡಿದ್ದೀವಿ. ಇವತ್ತು ತುಂಬ ವಿಜೃಂಭಣೆಯಿಂದ ಈ ಎಲ್ಲ ಕಾರ್ಯಕ್ರಮಗಳು ಜರುಗ್ತು. ನಮ್ಮ ಎಲ್ಲ ಬಂದಿರತಕ್ಕಂಥ ಗಣ್ಯರಿಗೆ ಈ ಶ್ರೀಮಠದ ಪರವಾಗಿ ಮತ್ತು ಆದಿಚುಂಚನ ಶಿಕ್ಷಣ ಟ್ರಸ್ಟ್ ವತಿಯಿಂದ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಲ್ಲ, ಒಂದೇನಂತಂದರೆ ನಾನು ಅದಕ್ಕೆ ಎಲ್ಲೂ ಹೇಳಿದಷ್ಟೇ, ಅದನ್ನು ಪ್ರಾಣಿ ಥರ ಟ್ರೀಟ್ ಮಾಡಬೇಡಿ, ಮನೆ ಮೆಂಬರ್ ಥರ ಟ್ರೀಟ್ ಮಾಡಿ. ಯಾಕಂದರೆ ಯಾರೇ ಕೂಡ ಆ್ಯಕ್ಚುಲಿ ನಾಯಿ ಸಾಕ್ತೀನಿ ಅಂದರೆ ನಾಯಿ ಅಂತ ತೊಗೋಬೇಡ. ನಿನಗೆ ಅದನ್ನು ಕೆಪಾಸಿಟಿ ಸಾಕಾದಂತಲ್ಲ, ಈಗ ಹೆಂಗೆ ಒಂದು ಮಗು ಹುಟ್ಟಕ್ಕೆ ಆ್ಯಕ್ಚುಲಿ ಯೋಚನೆ ಮಾಡ್ತೀವೋ ನಾವು, ಆ ಮಗು ಕೇರ್ ಮಾಡೋಕ್ಕಾಗುತ್ತಾ, ನಾವು ನೋಡ್ಕೊಳಕ್ಕಾಗುತ್ತಾ, ಹಂಗೇನೋ ಒಂದು ಪ್ರಾಣಿ ಕೂಡ. ಈಗ ನಾವು ಹಿಂಗೆ ಮನುಷ್ಯರ ಥರ ಒಂದು ಪ್ರಾಣಿನೋ ಅದೊಂದು ಪ್ರಾಣಿ ಥರ. ಸೊ ಅದಕ್ಕೆ ಟೈಮ್ ಕೊಡೋದಾದರೆ ಮಾತ್ರ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ನಿಮಗೆ ಯಾವ ಕುದುರೆ ಇಷ್ಟ ಸರ್? ಎಲ್ಲ ಕುದುರೆಗಳು ಇಷ್ಟ ಸರ್, ಇಂಥದ್ದು ಅಂತ ಹೇಳೋಕ್ಕಾಗಲ್ಲ. ಅದ್ರಲ್ಲಿ ಕುಂಟು ಕುದುರೆ ಇದ್ರೂ ಪರವಾಗಿಲ್ಲ, ನಮ್ಗೆ ಇಷ್ಟನೇ ಅದನ್ನು. ಸೊ ಇಟ್ BGS ಇಂಟರ್ನ್ಯಾಷನಲ್ ಸ್ಕೂಲ್ ಇಸ್ ಒನ್ ಆಫ್ ದಿ ಕೇಂಬ್ರಿಡ್ಜ್ ಸ್ಕೂಲ್ಸ್. ಸೊ ದಿ ಇನಾಗ್ರೇಷನ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ಇಟ್.